ಸ್ಟೂಡೆಂಟ್ಸ್, ನಮ್ಮ ಹತ್ರ ಒಂದು ಕ್ವಶನ್ ಪೇಪರ್, 2021 ಕ್ವಶನ್ ಪೇಪರ್, ಬಿಡಿಎ ಬಿಸ್ನೆಸ್ ಡಾಟಾ ಅನಾಲಿಸಿಸ್ ಮೇಲೆ ಒಂದು ಮೀನ್, ಅರ್ಥಮೆಟಿಕ್ ಮೀನ್ ಮೇಲೆ ಒಂದು ಕ್ವಶನ್ ಇದೆ. ಇದು 6 ಮಾರ್ಕ್ಸ್ ಗೆ ಅಥವಾ 5 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂಥ ಕ್ವಶನ್. ಯಾವ ರೀತಿ ಮಾಡೋದು ಅಂತ ನೋಡೋಣ. ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್. ಮಾರ್ಕ್ಸ್ 10 to 20, 20 to 30, 30 to 40, 40 to 50, 50 to 60, 60 to 70. ನಂಬರ್ ಆಫ್ ಸ್ಟೂಡೆಂಟ್ಸ್ 5, 11, 18, 12, 8 and 4. ಓಕೆನಾ? ಇಷ್ಟೇ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು. ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಎನ್ ಕ್ಯಾಲ್ಕುಲೇಟ್ ಮಾಡೋಣ. ಎನ್ 12, 24, 32, 42, 42, 47, 48, 15. ಎಷ್ಟು? 6, 14, 16, 20, 20, 58. ಕರೆಕ್ಟಾ? ಎನ್ ಇಸ್ ಈಕ್ವಲ್ಸ್ 58 ಬಂತು. ನಾನು ಅವಾಗಲೇ ಏನ್ ಹೇಳಿದ್ದೆ, ಇದನ್ನ ಕಂಟಿನ್ಯೂಸ್ ಸೀರೀಸ್ ಕೊಟ್ಟಾಗ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಅಂದ್ರೆ ಏನು? ಮಿಡ್ ಪಾಯಿಂಟ್ ಅಂತ ಹೇಳಿದೆ. ಅಂದ್ರೆ 10 + 20 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 15, 25, 35, 45, 55, 65. ಕರೆಕ್ಟಾ? ಎಸ್ ಅರ್ ನೋ? ಈಗ ಎಕ್ಸ್ ಬಂತು, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಎಫ್ ಅಂತ ಕರೆಯೋಣ. ಓಕೆನಾ? ಎಫ್ ಇಂಟು ಎಕ್ಸ್ ಮಾಡಿದ್ರೆ 15 × 5 = 75, 11 × 25 ಎಷ್ಟಪ್ಪ ಬರುತ್ತೆ? 250, 275. ಕರೆಕ್ಟಾ? 35 × 18 ಎಷ್ಟು ಬರುತ್ತೆ? 630. 45 × 12 540. 55 × 8 40. ಕರೆಕ್ಟಾ? ನೆಕ್ಸ್ಟ್ ಅದನ್ನೇ 440 ನಾನು 440 ಅಂತ ಹೇಳಿದೆ. 65 × 4 ಎಷ್ಟು? 260. ಈಗ ನಾವು ಸಮೇಷನ್ ಎಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, 3 × 2 = 0 ಅಂದ್ರೆ 2220 ಅಂತ ಆಯ್ತು. ಕರೆಕ್ಟಾ? ಈಗ ನಾವು ಫಸ್ಟ್ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡೋಣ. ಓಕೆನಾ? ಡೈರೆಕ್ಟ್ ಮೆಥಡ್ ಅಲ್ಲಿ ಮೀನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ಮೀನ್ ಇಸ್ ಈಕ್ವಲ್ಸ್ ಟು ಹೌದಾ, ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಕರೆಕ್ಟ್ ಏನಪ್ಪ? 2220 ಡಿವೈಡೆಡ್ ಬೈ 58 ಎಷ್ಟು ಬರುತ್ತೆ ಹೇಳಿ? 38.27 ಬಂತು. ಇದು ಆನ್ಸರ್ ಮೀನ್. ಇದಕ್ಕೆ 5 ಮಾರ್ಕ್ಸ್ ಬಂತು. ಸಪೋಸ್ ಇದೇ ಕ್ವಶನ್ ಅವನು ಸ್ಟೆಪ್ ಡಿವಿಯೇಷನ್ ಅಲ್ಲಿ ಮಾಡಿ, ಶಾರ್ಟ್ಕಟ್ ಮೆಥಡ್ ಅಲ್ಲಿ ಮಾಡಿ ಅಂತ ಹೇಳಿದಾಗ ಹೆಂಗ್ ಮಾಡೋದು? ಈಗ ನಾನು ಶಾರ್ಟ್ಕಟ್ ಮೆಥಡ್ ಅಲ್ಲೂ ತೋರಿಸ್ಬಿಡ್ತೀನಿ, ಸೊ ದಟ್ ಒಂದೆರಡು ಪ್ರಾಬ್ಲಮ್ ಕಂಪ್ಲೀಟ್ ಮಾಡ್ದಂಗ ಆಗುತ್ತೆ. ಓಕೆನಾ? ಅವನು ಏನ್ ಕೇಳಿಲ್ಲ, ನೀವು ಡೈರೆಕ್ಟ್ ಮೆಥಡ್ ಅಲ್ಲಿ ಕೇಳಿದ್ರು 5 ಮಾರ್ಕ್ಸ್ ಕೊಡ್ತಾನೆ. ನಾವು ಶಾರ್ಟ್ಕಟ್ ಮೆಥಡ್ ಅಲ್ಲೂ ಮಾಡೋಣ. ಶಾರ್ಟ್ಕಟ್ ಮೆಥಡ್ ಅಲ್ಲಿ ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಬಿ ಡಿವೈಡೆಡ್ ಬೈ ಎನ್. ಕರೆಕ್ಟಾ? ಈಗ ಇಲ್ಲಿ ಎಫ್ ಎಕ್ಸ್ ಇದೆ ನಮ್ಮ ಹತ್ರ, ನಾವು ಏನ್ ಮಾಡೋಣ? ಎಫ್ ಎಕ್ಸ್ ನ ಅಳಿಸ್ಕೊಂಡ್ಬಿಡೋದು ಏನ್ ಬೇಡ. ಓಕೆನಾ? ಫಸ್ಟ್ ಡಿ ಮಾಡ್ಕೋಣ, ಡಿವಿಯೇಷನ್ ಮಾಡೋಣ. ಡಿವಿಯೇಷನ್ ಯಾವ್ದರಿಂದ ಮಾಡ್ತೀವಿ? 1, 2, 3, 4, 5, 6 ಇದೆ ಸರ್. ಇದೇನ್ ಸರ್ 6 ಇದೆ, ಯಾವ್ ತಗೊಳ್ಳೋದು ಸರ್? ನಿಮ್ಮ ಹೆಸರು ಯಾವ್ದಾದ್ರು ತಗೊಳ್ಳಿ. ನಾನೇನ್ ಮಾಡ್ತೀನಿ ಗೊತ್ತಾ? 45 ತಗೊಳ್ತೀನಿ. ಓಕೆನಾ? ಅಂದ್ರೆ ಎಕ್ಸ್ ಮೈನಸ್ ಎ ಅಂದ್ರೆ ಎಷ್ಟಂತ ಹೇಳಿದೀನಿ? 45 ಅಂತ ಅನ್ಕೊಂಡಿದ್ದೀನಿ. ನೀವ್ ಬೇಕಾದ್ರೆ ಮನೇಲಿ 35 ಬೇಕಾದ್ರೂ ಟ್ರೈ ಮಾಡಿ. ಓಕೆನಾ? ಈಗ 15 − 45 ಅಂದ್ರೆ −30. ಇದು 25 − 45 − 20 − 10 = 0 + 10 + 20. ಕರೆಕ್ಟಾ? ಈಗ ಎಫ್ ಇಂಟು ಡಿ ಮಾಡೋಣ. ನಮ್ಗೆ ಡಿ ಬಂತು, ಎಫ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 5 × 3 = 15 = 150. ಪ್ಲಸ್ ಇಂಟು ಮೈನಸ್ ಮೈನಸ್ 220. ಪ್ಲಸ್ ಇಂಟು ಮೈನಸ್ 180. ಪ್ಲಸ್ ಇಂಟು ಪ್ಲಸ್ ಇಸ್ 0. 8 × 10 = 80. 4 × 20 = 8.